ಕನ್ನಡ ವೇದ ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ ಅಂದರೆ ಪೂರಕ ಪರೀಕ್ಷೆ ಕುರಿತು ಕರ್ನಾಟಕದ ಪಿ ಯು ಬೋರ್ಡ್ನ ಕಡೆಯಿಂದ ಒಂದು ಪ್ರಮುಖ ಪ್ರಕಟಣೆ ಬಂದಿರುವಂಥದ್ದು ವಿದ್ಯಾರ್ಥಿಗಳಿಗೆ ಈ ಕುರಿತು ಮಾಹಿತಿಯನ್ನು ಕೊಡ್ತೇನೆ ಏನು ತಿಳಿಸ್ಕೊಟ್ಟಿದ್ದಾರೆ ಅಂದ್ಬಿಟ್ಟು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹೊಸದಾಗಿ ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಬೇಗನೆ ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಡಿರ್ತೀನಿ, ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಟೈಮ್ ಟೇಬಲ್ ಅಪ್ಲೋಡ್ ಆಗ್ತಿರುತ್ತೆ ನೋಡ್ಬೋದು ಅಂತ ಹೇಳ್ತಾ ಎಲ್ಲ ನೀವು ಒಂದು ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ. ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ನ ಒಂದು ಬರೀಬೇಕು ಅಂತಿರುವಂಥ ವಿದ್ಯಾರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ ಬನ್ನಿ. ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ ಪಿ ಯು ಸಿ ಒಂದು ಪೂರಕ ಪರೀಕ್ಷೆಯನ್ನು ಆಗಸ್ಟ್ 12ನೇ ತಾರೀಕಿನಿಂದ ಆಗಸ್ಟ್ 25ನೇ ತಾರೀಕು ತನಕ ಮಾಡ್ತೀವಿ ಅಂತ ಪಿ ಯು ಬೋರ್ಡ್ ಅವರು ಮಾಹಿತಿನ ಕೊಟ್ಟು ಟೈಮ್ ಟೇಬಲ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ವಿದ್ಯಾರ್ಥಿಗಳು ನೋಡ್ಬೋದು ಅಂತ ಹೇಳ್ತಾ. ಪಿ ಯು ಸಿಯನ್ನು ಸಪ್ಲಿಮೆಂಟರಿ ಪರೀಕ್ಷೆಯನ್ನು ಇವಾಗ ಏನು ಅಪ್ಡೇಟನ್ನು ಬಂದಿದೆ ಅಂತ ಹೇಳಿದರೆ ಪಿ ಯು ಇಲಾಖೆ ಕಡೆಯಿಂದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಬರೆದು ಅದರಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಅಥವಾ ಕಡಿಮೆ ಅಂಕ ಬಂದಿರುವಂಥ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಅಥವಾ ರಿಟೋಟಲಿಂಗ್ ಅಪ್ಲಿಕೇಶನ್ ಹಾಕಿದ್ರು. ಸೊ ಅದರ ರಿಸಲ್ಟನ್ನು ಭಾನುವಾರ ಪ್ರಕಟ ಮಾಡಿರುವಂಥದ್ದು. ಅದರಲ್ಲಿ ಫೇಲ್ ಆಗಿದಾರಲ್ಲ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ರಿಟೋಟಲಿಂಗ್ ಹಾಕಿನೂ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಆಗಸ್ಟ್ನಲ್ಲಿ ನಡೀತಿರುವಂಥ ಸಪ್ಲಿಮೆಂಟರಿ ಪರೀಕ್ಷೆ ಏನಿದೆಲ್ಲ ಸೆಕೆಂಡ್ ಪಿ ಯು ಸಿದು, ಈ ಒಂದು ಸಪ್ಲಿಮೆಂಟರಿ ಪರೀಕ್ಷೆಗೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಅಂದರೆ ಅವರು ಕೂಡ ಪರೀಕ್ಷೆಯನ್ನು ಅಪ್ಲೈ ಮಾಡೋದಕ್ಕೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಪ್ಲಿಮೆಂಟರಿ ಪರೀಕ್ಷೆಗೆ ದಂಡ ಶುಲ್ಕದೊಂದಿಗೆ ಪರೀಕ್ಷಾ ಶುಲ್ಕವನ್ನು ಪಾವತಿಸಲು ಆಗಸ್ಟ್ 4ನೇ ತಾರೀಕಿನ ತನಕ ಅವಕಾಶನ ಕೊಟ್ಟಿದ್ದಾರೆ. ಸೊ ಆಗಸ್ಟ್ 4ನೇ ತಾರೀಕಿನೊಳಗೆ ಈ ಒಂದು ವಿದ್ಯಾರ್ಥಿಗಳು ಸಪ್ಲಿಮೆಂಟರಿ ಪರೀಕ್ಷೆನ ಕಟ್ಬೋದು. ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಏನಿದೆಲ್ಲ ರಿವ್ಯಾಲ್ಯೂಯೇಷನ್ ಅಥವಾ ರಿಟೋಟಲಿಂಗ್ ಅಪ್ಲಿಕೇಶನ್ ಹಾಕಿ ಅಥವಾ ನಾರ್ಮಲಾಗಿ ಸಪ್ಲಿಮೆಂಟರಿ ಪರೀಕ್ಷೆನ ಕಟ್ಟಿಲ್ಲ ಅನ್ನೋಂಥ ವಿದ್ಯಾರ್ಥಿ ಕೂಡ ಆಗಸ್ಟ್ 4ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಆಗಸ್ಟ್ 4ರ ಒಳಗಾಗಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕಟ್ಟಬಹುದು ಅಂತ ಮಾಹಿತಿನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಳು ಸಪ್ಲಿಮೆಂಟರಿ ಪರೀಕ್ಷೆ ಕುರಿತು ಬಂದಾಗ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಟೈಮ್ ಟೇಬಲ್ ಅಪ್ಲೋಡ್ ಆಗ್ತಿರುತ್ತೆ, ಚೆಕ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ.